ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಬಹಳಷ್ಟು ಉತ್ತಮವಾದಂತಹ ಸ್ಪಂದನೆ ಸಿಗ್ತಾ ಇದೆ. ಗಂಗಾವತಿ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ಹಾಗಾದರೆ ಗಂಗಾವತಿ ಕ್ಷೇತ್ರದ ಜನ ಯಾರ ಪರವಾಗಿ ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ ರಜನಿ. ರಜನಿ, ಓವರ್ ಟು ಯು. ಎಸ್, ಥ್ಯಾಂಕ್ ಯು ರಾಮ್. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಹಳ ಗಮನ ಸೆಳೆದಿರುವಂತಹ ಕ್ಷೇತ್ರ ಗಂಗಾವತಿ ವಿಧಾನಸಭಾ ಕ್ಷೇತ್ರ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ಗಂಗಾವತಿ ಕ್ಷೇತ್ರದ ಪವರ್ ಸಮೀಕ್ಷೆ ಈಗ ಮುಕ್ತಾಯವಾಗಿದೆ. ಹಾಗಾದ್ರೆ ಯಾರು ಗಂಗಾವತಿ ಕ್ಷೇತ್ರದ ಈ ಬಾರಿಯ ನಮ್ಮ ಎಂಎಲ್ಎ? ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಡೆದಂತಹ ಸಮೀಕ್ಷೆ ಇದು. ಗಂಗಾವತಿ ಸಮೀಕ್ಷೆಯಲ್ಲಿ ಯಾರ ಪರ ಇದ್ದಾರೆ, ಜನರು ಜನಾಭಿಪ್ರಾಯ ಯಾವ ರೀತಿ ಇದೆ, ಬಿಜೆಪಿ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಜನ ಗೆಲುವನ್ನ ಕೊಟ್ಟಿದ್ದಾರೆ, ನಮ್ಮ ಎಂಎಲ್ಎ ಪವರ್ ಟಿವಿಯ ಸಮೀಕ್ಷೆ ಇದು. ಯಾರಾಗಿದ್ದಾರೆ ಗಂಗಾವತಿಯ ನಮ್ಮ ಎಂಎಲ್ಎ ನೋಡುವಂತಹ ಸಮಯ. ಗಂಗಾವತಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರವಾದಂತಹ ಫೈಟ್ ಏರ್ಪಟ್ಟಿದೆ. ಕಾಂಗ್ರೆಸ್ ನಿಂದ ಕಣದಲ್ಲಿದ್ದಾರೆ ಇಕ್ಬಾಲ್ ಅನ್ಸಾರಿ. ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಪರಣ್ಣ ಮುನವಳ್ಳಿ ಕಣದಲ್ಲಿದ್ದಾರೆ. ಕೆಆರ್ಪಿಪಿ ಇಂದ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಸ್ಪರ್ಧೆಗೆ ಇಳಿದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಹೆಚ್ಆರ್ ಚನ್ನಕೇಶವ್. ಗಂಗಾವತಿ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 8715. ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 188. ಗಂಗಾವತಿಯಿಂದ ಬಿಜೆಪಿ ಪರ ಬಂದಂತಹ ಮತಗಳ ಸಂಖ್ಯೆ 3545. ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 3084. ಕೆಆರ್ಪಿಪಿ ಪರ ದಾಖಲಾದಂತಹ ಮತಗಳ ಸಂಖ್ಯೆ 1898 ಮತಗಳು. ಜನಾರ್ದನ್ ರೆಡ್ಡಿ ಪರವಾಗಿ ಬಂದಂತಹ ಮತಗಳ ಸಂಖ್ಯೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 461 ಮತಗಳ ಮುನ್ನಡೆಯನ್ನು ಇಲ್ಲಿ ನಾವು ಕಾಣಬಹುದು. ಇಕ್ಬಾಲ್ ಅನ್ಸಾರಿ ಪರವಾಗಿ ದಾಖಲಾದಂತಹ ಶೇಕಡವಾರು ಮತಗಳ ಸಂಖ್ಯೆ 35. ಪರಣ್ಣ ಮುನವಳ್ಳಿ ಪರ ಬಂದಂತಹ ಶೇಕಡವಾರು ಮತಗಳ 41%. ಜನಾರ್ದನ್ ರೆಡ್ಡಿ ಪರವಾಗಿ ದಾಖಲಾದಂತಹ ಮತಗಳು 22%. ಹೆಚ್ ಆರ್ ಚನ್ನಕೇಶವ ಪರವಾಗಿ ದಾಖಲಾದಂತಹ ಮತಗಳು 2%. ಈ ಬಾರಿ ಗಂಗಾವತಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸಮರ ಏರ್ಪಡುತ್ತೆ. ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿಗಳ ನಡುವೆ ಜಿದ್ದಾಜಿದ್ದಿ ಏರ್ಪಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾರಿ ಜಿದ್ದಾಜಿದ್ದಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಮತ್ತೊಮ್ಮೆ ಗೆಲುವಿನ ಮುನ್ಸೂಚನೆಯನ್ನು ನೀಡಿದ್ದಾರೆ ಶಾಸಕ ಪರಣ್ಣ ಮುನವಳ್ಳಿ. ಇಕ್ಬಾಲ್ ಅನ್ಸಾರಿ ಹಾಗೂ ಪರಣ್ಣ ಮುನವಳ್ಳಿ ನಡುವೆ ಇಲ್ಲಿ ಯಾವಾಗಲೂ ಅಂದ್ರೆ ಕಳೆದ 20 ವರ್ಷಗಳಿಂದ ನೇರ ಫೈಟ್ ಏರ್ಪಡುತ್ತೆ. ತ್ರಿಕೋನ ಸಮರದಲ್ಲಿ ಬಿಜೆಪಿಯ ಪರಣ್ಣ ಮುನವಳ್ಳಿ ಅವರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಶೇಕಡವಾರು ನಾವು ಮತಗಳನ್ನು ಗಮನಿಸೋದಾದ್ರೆ ಬಿಜೆಪಿ 41, ಕಾಂಗ್ರೆಸ್ 35, ಜೆಡಿಎಸ್ 2, ಹಾಗೆ ಜನಾರ್ದನ್ ರೆಡ್ಡಿ ಅವರು ಗಮನಿಸಬೇಕು, 22% ಮತಗಳನ್ನು ಅವರು ಕೂಡ ಪಡ್ಕೊಂಡಿದ್ದಾರೆ.